ಎಂ ಆರ್ ಪಿ ಎಷ್ಟಿದೆ ಇದು? ಇದು ಎಂ ಆರ್ ಪಿ ಇರೋದು 1175. 1175. ನಿಮ್ಮ ಹತ್ರ ಎಷ್ಟು ಪ್ರೈಸ್ ಸಿಗುತ್ತೆ? ಮಾತ್ರ ಇದು ನಂದಿ ತಗೊಂಡ್ರೆ 600 ರುಪೀಸ್. ನಂದಿ 600 ರುಪೀಸ್ ಈ ಬ್ರ್ಯಾಂಡ್. 1250 ಇದೆ ಎಂ ಆರ್ ಪಿ ಅಲ್ಲ? 1250 ಎಂ ಆರ್ ಪಿ ಇದೆ. 650 ಆಗುತ್ತೆ. 650 ಆಗುತ್ತೆ. ಓ ಈ ಸೈಜ್ ಬರುತ್ತೆ. ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರ್ ಹೋಟೆಲ್ಸ್ ವೇರ್ ಅವ್ರ ಹತ್ರ ಇರೋ ಕಿಚನ್ ಐಟಮ್ಸ್ ಕಲೆಕ್ಷನ್ಸ್ ನೋಡೋಣ. ಈ ಶಾಪ್ ಬಂದುಬಿಟ್ಟು ಅವೆನ್ಯೂ ರೋಡ್ಗೆ ಪ್ಯಾರಲಲ್ ರೋಡಲ್ಲಿರುತ್ತೆ ಫ್ರೆಂಡ್ಸ್. AS 4 Street ಅಂತ ಇರುತ್ತೆ. BVK ಅಯ್ಯಂಗರ್ ರೋಡ್ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್. ಈ ರೋಡಲ್ಲಿರುತ್ತೆ ನೋಡಿ. ಅಲ್ಲೊಂದು ಫ್ಲೈಓವರ್ ಕಾಣಿಸ್ತಾ ಇದೆಯಲ್ಲ, ಇದು ಫ್ಲೈಓವರ್ಗೆ ಪಕ್ಕನೇ ಇರುತ್ತೆ. ಇದು ಪಕ್ಕನೇ ಪ್ರಕಾಶ್ ಟೀ ಆ್ಯಂಡ್ ಕಾಫಿ ಅಂತ ಶಾಪ್ ಇರುತ್ತೆ ನೋಡಿ. ಇದೇ ಲ್ಯಾಂಡ್ಮಾರ್ಕು. ಇವ್ರ ಹತ್ರ ನಮಗೆ ಆಲ್ ಟೈಪ್ಸ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಐಟಮ್ಸು, ಅಲ್ಯೂಮಿನಿಯಂ ಐಟಮ್ಸು, ನಾನ್ ಸ್ಟಿಕ್ ಪ್ರಾಡಕ್ಟ್ಸು, ಕಮರ್ಷಿಯಲ್ ಕಿಚನ್ ಪ್ರಾಡಕ್ಟ್ಸು, ಹೋಟೆಲ್ ವೇರ್ ಪ್ರಾಡಕ್ಟ್ಸು ಎಲ್ಲ ಹೋಲ್ಸೇಲ್ ಪ್ರೈಸಸ್ಗೆ ಅವೈಲೇಬಲ್ ಇರುತ್ತೆ. ನೀವು ಶಾಪ್ ವಿಸಿಟ್ ಮಾಡಿ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ಗೆ ತೊಗೋಬೋದು. ನಿಮಗೆ ಕೊರಿಯರ್ ಫೆಸಿಲಿಟಿ ಬೇಕಂದರೆ ಮಿನಿಮಮ್ 3000 ರುಪೀಸ್ಗೆ ಪರ್ಚೇಸ್ ಮಾಡ್ಕೊಂಡ್ರೆ ಕೊರಿಯರ್ ಮಾಡ್ತಾರೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲ ಹೆಂಗೆ ಬರುತ್ತೆ? ವೆಯ್ಟ್ ಮೇಲೆನಾ? ವೆಯ್ಟ್ ಮೇಲೆನಾ, ಪೀಸ್ ಮೇಲೆನಾ? ಕೆಜಿ ಲೆಕ್ಕ. ಎಷ್ಟು ಕೆಜಿ? ಸ್ಟೀಲಲ್ಲೆಲ್ಲ ಕೆಜಿ 210. ಪ್ಲೇಟ್ಸಲ್ಲೇ ಡಿಫ್ರೆಂಟ್ ಟೈಪ್ ಪ್ಲೇಟ್ಸ್ ಇದೆಯಲ್ಲ. ಪ್ಲಾಸ್ಟಿಕ್ ಪ್ಲೇಟ್ಸ್ ಇದೆಯಾ? ಡಜನ್ ಲೆಕ್ಕ ತಗೋಬೇಕಾ? ಇದು ಎಷ್ಟು ಡಜನ್ ಬರುತ್ತೆ? 380 ಡಜನ್. ಕ್ವಾಲಿಟಿ ಇರುತ್ತಲ್ಲ? ಅಲ್ಲ ಸೈಜಸ್ ಇದೆ. 1400, 1200, 1500. ಓಕೆ. ಇದೆಲ್ಲ ಕಾಪರ? ವೆಯ್ಟ್ ಇದೆ, ತುಂಬ ವೆಯ್ಟ್ ಇದೆ. ಲೈಟ್ ವೆಯ್ಟ್ ಇದೆ, ಲೈಟ್ ವೆಯ್ಟು ಸಿಗುತ್ತಾ? ಇದೆಷ್ಟು ವೆಯ್ಟ್ ಇದು? ಇದು ಕೆಜಿ ಲೆಕ್ಕ. ಕೆಜಿ ಲೆಕ್ಕ. ಕೆಜಿ ಎಷ್ಟು ಬರುತ್ತೆ ಇದು? ಕೆಜಿಗೆ 5 ಪೀಸ್ ಬರುತ್ತೆ. ಕೆಜಿ ಏನದು? 780. ಕೆಜಿ 780. ಇದು 370 ಕಿಲೋ. ಕಿಲೋ 370 ಇದು. ಕೆಜಿಗೆ 8 ಪೀಸ್ ಬರುತ್ತೆ. 8 ಪೀಸ್ ಬರುತ್ತಾ? ಓಕೆ ನೋಡಿ, ಇಷ್ಟು ಡಿಫ್ರೆಂಟ್ ಆಗಿದೆ. ಬಕೆಟ್ ಕಾಪರಲ್ಲೇ ಬಕೆಟ್. ಸೈಜಸ್ ಇದೆಯಾ ಅದರಲ್ಲಿ? ಸೈಜಸ್, ಎಲ್ಲ ಸೈಜಸ್ ಇದೆ. ಓಕೆ. 350, 450, 550 ಸೈಜಸ್ ಇದೆ. ಸೈಜಸ್ ಮೇಲೆ ರೇಟ್ ಬರುತ್ತೆ, ಅದು ವೆಯ್ಟ್ ಮೇಲೆ. ಎಲ್ಲ ಸೈಜ್ ಮೇಲೆ. ಇದೆಷ್ಟು ಬರುತ್ತೆ? ಇದು ಆಗುತ್ತೆ 300 ರುಪೀಸ್. 300 ರುಪೀಸ್. ಓಕೆ. ಮನೆಯಲ್ಲಿ ಯೂಸ್ ಮಾಡಬಹುದು? ಬರೀ ಹೋಟೆಲ್ ವೇರ ಇದೆಲ್ಲ? ಅಲ್ಲ, ಹೋಟೆಲ್ ವೇರ ಜಾಸ್ತಿ. ಓಕೆ. ಮನೆ ಐಟಮ್ ಇದೆ, ಹೋಟೆಲ್ ವೇರ. ಹೋಟೆಲ್ ಇದೆಲ್ಲ ಹೋಟೆಲ್ ವೇರ ಅಲ್ಲ? ಇದೆಲ್ಲ ಹೋಟೆಲ್ ವೇರ. ಹ್ಞೂ. ಫಸ್ಟ್ ಸೈಜ್ ಅವೈಲೇಬಲ್. ಹ್ಞೂ. ಗ್ರೈಂಡರ್? ಗ್ರೈಂಡರ್ ಇದು ಲಕ್ಷ್ಮಿ ಕಂಪ್ನಿಯಲ್ಲಿದೆ. ಯುಎಸ್ ವಾರಂಟಿ. 4200 ರುಪೀಸ್. 4200. ಈ ಪ್ಲೇಟ್ಸ್ ಎಷ್ಟು ಬರುತ್ತೆ? ವೈಟ್ ಪ್ಲೇಟ್ಸ್? 87. ಒನ್ ಪ್ಲೇಟಾ? ಸಿಂಗಲ್ ಪ್ಲೇಟ್ 87 ರುಪೀಸ್. ಓಕೆ. ಪೀಸ್ ಲೆಕ್ಕ ಇದು? ರೌಂಡ್ ಶೇಪು ಇದೆ, 75 ಇದೆ. ರೌಂಡ್ ಶೇಪ್ದು 75. 80 ರುಪೀಸ್. ಓಕೆ. ನೂಡಲ್ಸ್ ಬಾಲ್ ಇದೆಷ್ಟು ಬರುತ್ತೆ? 85 ರುಪೀಸ್ ಪರ್ ಪೀಸ. ಸ್ಟ್ರಾಂಗ್ ಇದೆ ಇದೆಲ್ಲ ಫ್ರೆಂಡ್ಸ್. ಒಡೆಯಲ್ಲ ನೋಡಿ, ಎಷ್ಟು ಸ್ಟ್ರಾಂಗ್ ಇದೆ, ತಿಕ್ಕಿದೆ. ಒಡೆಯಲ್ಲ. ಸೂಪ್ ಬಾಲ್. ಓಕೆ. ಸ್ಪೂನ್ ಎಲ್ಲ ಸೆಟ್ ಬರ್ತದೆ? ಬಾಲ್ ಜೊತೆ ಸ್ಪೂನ್ ಬರುತ್ತೆ. ಇದು ಚಾಪಿಂಗ್ ಬೋರ್ಡ್ಸ್? ಚಾಪಿಂಗ್ ಬೋರ್ಡ್ 350, 250, 550, 750. ಓಕೆ. ಸೈಜಸ್ ಮೇಲೆ? ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜಿಎನ್ ಫ್ಯಾನು. 450, 550. 450, 550ನಾ? ಓಕೆ. ಅದನ್ನೆಲ್ಲ ಜಾಮ್ಲಿಂಗ್. ಇದೆಲ್ಲ ಪ್ರೈಸಿಂಗ್ ವೆಯ್ಟ್ ಮೇಲೆನಾ, ಪೀಸ್ ಮೇಲೆನಾ? ಪೀಸ್ ಲೆಕ್ಕ. 150, 200. ಓಕೆ. ಆಮೇಲೆ ಮೊಮೊ ಸ್ಟೀಮರ್ ಇದೆ. ಮೊಮೊ ಸ್ಟೀಮರ್ ಇದೆಯಾ? ಅದೆಷ್ಟು ಬರುತ್ತೆ ಪ್ರೈಸ್? 750.
750 ಇಂದ 1600 ವರೆಗೆ ಸೈಜ್ ಮೇಲೆ ಓಕೆ ಲಿಡ್ ಓಕೆ ಆಮೇಲೆ ಇದು ಕಡಾಯಿ ನಾನ್ ಸ್ಟಿಕ್ ಕಡಾಯಿ ಸೈಜಸ್ ಬೇರೆ ಬೇರೆ ಪ್ರೈಸ್ ಎಷ್ಟು ಬರುತ್ತೆ ಪ್ರೈಸ್ ಇದೆ 650 750 ಟು ಸೈಜಸ್ ಸರ್ ಟು ಸೈಜಸ್ ಒಂದು ಓಪನ್ ಮಾಡ್ತೀರಾ 1250 ಇದೆ ಎಂಆರ್ಪಿ ಅಲ್ಲ 1250 ಎಂಆರ್ಪಿ ಇದೆ 650 ಆಗುತ್ತೆ 650 ಆಗುತ್ತೆ ಓ ಈ ಸೈಜ್ ಬರುತ್ತೆ ಈ ಸೈಜ್ ಚೆನ್ನಾಗಿದೆ ತಿಕ್ ಇದೆ ಫ್ರೆಂಡ್ಸ್ ನೋಡಿ ತಿನ್ನೋ ಇಲ್ಲ ತುಂಬಾ ತಿಕ್ ಇದೆ ಜಸ್ಟ್ 650 ಇದೆ ಇದೆಲ್ಲ ಸಿಂಗಲ್ ಪೀಸ್ ಕೊಡ್ತಿರಲ್ಲ ಹಾ ಸಿಂಗಲ್ ಕೊಡ್ತೀನಿ ಶಾಪ್ ವಿಸಿಟ್ ಮಾತ್ರ ಸಿಂಗಲ್ ಪೀಸ್ ಕೂಡ ಕೊಡ್ತೀರಾ ಇದೆಲ್ಲ ಪಡ್ಡು ಮೇಕರ್ ಪಡ್ಡು ಮಣ್ಣು ಹಾ ಹಾ ಇದೆ ಎಷ್ಟು ಬರುತ್ತೆ ಇದು 280 ರೂಪೀಸ್ 280 ವಿತ್ ಲಿಡ್ ವಿತ್ ಲಿಡ್ ಈ ತರ ಬರುತ್ತೆ ಓಕೆ ತವಾ ನಾದು ಅಮ್ಮಾ ಸ್ಟಿಕ್ ತವಾ ತವಾ ಎಷ್ಟು ಬರುತ್ತೆ ತವಾ ಇದೆ 450 350 550 ಎಂಆರ್ಪಿ ಎಷ್ಟಿದೆ ಎಂಆರ್ಪಿ ಇದೆ 950 ಇದು ದೋಸೆ ಓಪನ್ ಮಾಡಿ 950 ಎಷ್ಟಕ್ಕೆ ಬರುತ್ತೆ ನಮಗೆ 400 400 ರೂಪೀಸ್ ಬರುತ್ತೆ ಹೋಲ್ಸೇಲ್ ಪ್ರೈಸ್ ಸಿಂಗಲ್ ಪೀಸ್ ಸಿಂಗಲ್ ಕೊಡ್ತೀನಿ ಅಂದ್ರೆ ಹೋಲ್ಸೇಲ್ ಅಲ್ಲ ಸಿಂಗಲ್ ಪೀಸ್ ಕೊಡ್ತಿರಲ್ಲ ಹೋಲ್ಸೇಲ್ ಪ್ರೈಸ್ ಇದೇ ಪ್ರೈಸ್ ಗೆ ಶಾಪ್ ಬಂದ್ರೆ ಎಷ್ಟು ತಿಕ್ ಇದೆ ನೋಡಿ ಇಷ್ಟು ಥಿಕ್ನೆಸ್ ಇದೆ ಇದು 500 ಥಿಕ್ನೆಸ್ ಇದೆ 400 ರೂಪೀಸ್ 400 ರೂಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ದೊಡ್ಡ ಗ್ರೈಂಡರ್ ಆ ಮಸಾಲ ಗ್ರೈಂಡರ್ ಓಕೆ 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 ಇದೆಲ್ಲ ವೆಯಿಟ್ ಮೇಲೆ ಬರುತ್ತಾ ಕೆಜಿ ಎಷ್ಟು ಬರುತ್ತೆ ಇದು ಕೆಜಿ 260 ಇದೆ 260 260 ಇಂದ 360 ವರೆಗೆ 360 ವರೆಗೂ ಕೆಜಿ ಕೆಜಿ ಬರುತ್ತೆ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಕ್ವಾಲಿಟಿ ಮೇಲೆ ಓಕೆ ಸ್ಟೀಲ್ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಫರ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಇದು ತವ ಇದು ಕೆಜಿ ಲೆಕ್ಕ ಐರನ್ ಅಲ್ಲ ಕೆಜಿ ಲೆಕ್ಕ ಎಷ್ಟು ಬರುತ್ತೆ ಇದು ಕೆಜಿ ಪರ್ ಕಿಲೋ ಎಷ್ಟು 110 ರೂಪಾಯಿ ಪರ್ ಕಿಲೋ 110 ಪರ್ ಕಿಲೋ ಎಷ್ಟು ಕಿಲೋ ಇರುತ್ತೆ 6 ಕೆಜಿ ಇದೆ 6 ಕೆಜಿ ಇದೆ ಓಕೆ ಸ್ಮಾಲ್ ಬೇಕಂದ್ರೆ ಇದು ಸ್ಕ್ವೇರ್ ಶೇಪ್ ಸರ್ ಅದು ಮನೆಗೆ ಯೂಸ್ ಆಗುತ್ತೆ ಚೆನ್ನಾಗಿದೆ ಇದು ದೋಸೆ ಒಂದು ಸ್ಕ್ವೇರ್ ಇದೆ ಎಷ್ಟು ಕೆಜಿ ಇರುತ್ತೆ ಇದು 2.5 ಕೆಜಿ 280 ರೂಪೀಸ್ ಚೆನ್ನಾಗಿದೆ ತುಂಬಾ ವೆಯಿಟ್ ಇದೆ ಓಕೆ ಪರ್ ಕೆಜಿ 230 ರೂಪೀಸ್ ಪರ್ ಕೆಜಿ ಇದು 230 ರೂಪೀಸ್ ಹಾಟ್ ಬಾಕ್ಸ್ ಎಷ್ಟು ಬರುತ್ತೆ ಪ್ರೈಸ್ 550 ಇಂದ 3800 ವರೆಗೂ 550 ಇಂದ 3800 ವರೆಗೂ 5 ಲೀಟರ್ ಇಂದ 40 ಲೀಟರ್ ವರೆಗೂ ರೆಡಿ 40 ಲೀಟರ್ ಸೋಗಿದ್ಯಾ 50 ಲೀಟರ್ ಇದೆ ಓಕೆ ಕುಕ್ಕರ್ಸ್ ಕುಕ್ಕರ್ 5 ಲೀಟರ್ ಇಂದ 80 ಲೀಟರ್ ವರೆಗೂ 5 ಲೀಟರ್ ಎಷ್ಟು ಬರುತ್ತೆ ಎಂಆರ್ಪಿ 500 ರೂಪಾಯಿ ರೇಟ್ 500 ರೂಪಾಯಿ ಬರ್ತಾ ಕಮರ್ಷಿಯಲ್ ಯೂಸ್ ಗೆ ಎಲ್ಲಾ ಸೈಜಸ್ ಇದೆ ಆಲ್ ಸೈಜ್ ಅವೈಲೇಬಲ್ ಆಲ್ ಸೈಜಸ್ ಅವೈಲೇಬಲ್ ಇದೆ ಮನೆಗೂ ಇದೆ ಹೋಟಲ್ ವೇರ್ಗೂ ಇದೆ ಆಮೇಲೆ ಟಿಫನ್ ಕ್ಯಾರಿಯರ್ಸ್ ಟಿಫನ್ ಕ್ಯಾರಿಯರ್ಸ್ ಹೋಟಲ್ ವೇರ್ ಇದೆಲ್ಲ 320 ಪರ್ ಕಿಲೋ 320 ರೂಪೀಸ್ ಒಂದು ಕ್ಯಾರಿಯರ್ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಪ್ರೈಸ್ ಬರುತ್ತೆ ಇದು ಇಷ್ಟು ದೊಡ್ಡದಿರೋದು 3800 ರುಪೀಸ್ ಎಷ್ಟು ಕಿಲೋಸ್ ಇರುತ್ತೆ ಬರುತ್ತೆ ಒಂದು 10 ಕೆಜಿ 11 ಕೆಜಿ ಬರುತ್ತೆ 10 11 ಕೆಜಿಸ್ ಬರುತ್ತೆ ಓಕೆ ಆಮೇಲೆ ಬಕೆಟ್ಸ್ ಬಕೆಟ್ಸ್ ಎಲ್ಲ ಸೈಜಸ್ ಇದೆಯಲ್ಲ ಬಕೆಟ್ ಆಲ್ ಸೈಜ್ ಆಮೇಲೆ 220 ರುಪೀಸ್ ಪರ್ ಕೆಜಿ 220 ಪರ್ ಕೆಜಿ ನೋಡಿ ಬಕೆಟ್ಸ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಆಲ್ ಸೈಜಸ್ ಹಾಂ ಆಮೇಲೆ ವಾಟರ್ ಟ್ಯಾಂಕ್ ಓಕೆ ವಾಟರ್ಗೆ ವಾಟರ್ ಟ್ಯಾಂಕ್ ಹೋಟ್ಲಿಗೆ ಯೂಸ್ ಮಾಡೋದು ಹೌದು ಇದು 20 ರೂಪೀಸ್ ಪರ್ ಕೆಜಿ 820 ಪರ್ ಕೆಜಿ ಹೋಟ್ಲಿಗೆ ಟೇಬಲ್ ಕೂಡ ಟೇಬಲ್ ಕುಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರಲ್ಲ ಟೇಬಲ್ಸ್ ಕುಕಿಂಗ್ ಟೇಬಲ್ ಕುಕಿಂಗ್ ಆಮೇಲೆ ಇದು ವಾಟ್ ಕೇಸ್ ಹಾಟ್ ಕೇಸ್ ಗ್ರ್ಯಾಂಡ್ ಮೇರಿ ಓ ಇದು ಓಕೆ ಆಮೇಲೆ ಸ್ಟೋವ್ ಸ್ಟೀಲ್ ಸ್ಟೋವ್ ಸ್ಟೀಲ್ ಸ್ಟವ್ ಇದೆಷ್ಟು ಬರುತ್ತೆ 9500 ತುಂಬಾ ದೊಡ್ಡದಾಗಿದೆ ಕುರ್ತಿ ತರ ಕುರ್ತಿ ತರ ಓಕೆ ಆಲ್ ಸೈಜಸ್ ಇದೆ ಇದು ವೆಯ್ಟ್ ಮೇಲೆನಾ ಪೀಸ್ ಲೆಕ್ಕ ಓಕೆ 350 450 ಎಷ್ಟು ಲೆಂತ್ ಇದೆ ನೋಡಿ ಇದೆಷ್ಟು ಬರುತ್ತೆ ಪ್ರೈಸ್ 550 ಸ್ಟೀಲ್ ಜಾರ್ ಓಕೆ ಆಮೇಲೆ ಸ್ಟೀಲ್ ಸ್ಟೋವ್ ಸಿಂಗಲ್ ಬರ್ನರ್ ಇದೆ ಡಬಲ್ ಬರ್ನರ್ ಇದು ಸಿಂಗಲ್ ಬರ್ನರ್ ಇದು 3 ಬರ್ನರ್ 3 ಬರ್ನರ್ ಕೂಡ ಇದೆಯಾ ಓಕೆ ಇದೆಷ್ಟು ಬರುತ್ತೆ ಕಡಾಯಿ ಸಲ್ಲ
ಪ್ರೈಸ್ ಎಷ್ಟು ಬರುತ್ತೆ 190 ಓಕೆ ಫುಲ್ಲಿ ಜರಡೆ ಓಕೆ ಟೂ ಮನೆ ಇಷ್ಟು ಅದು ಸ್ಮಾಲ್ ಸೈಜ್ ಬಿಗ್ ಸೈಜ್ ಬಿಗ್ ಸೈಜ್ ಎಸ್ ಎಸ್ ಕಡೆ ಆಲ್ ಸೈಜ್ ಅವೈಲೇಬಲ್ ಎಸ್ ಎಸ್ ಕಡೆ ಅಂತಾರೆ ಇದಕ್ಕೆ ಎಸ್ ಎಸ್ ಬಂದು ಹೋಟಲ್ ವೇರ್ ಹೋಟಲ್ ವೇರ್ ಇದು ವೇಟ್ ಲೆಕ್ಕನ ಪೀಸ್ ಲೆಕ್ಕನ ವೇಟ್ ಲೆಕ್ಕ ಓಕೆ ಇದರ ತುಂಬಾ ವೇಟ್ ಇದೆ ಇದು ಬಿಂದಿಗೆ ಎಷ್ಟು ಬಿಂದಿಗೆ 350 350 ಪೀಸ್ ಲೆಕ್ಕ ಅಲ್ಲ ಇದು ಓಕೆ ಆಮೇಲೆ ಅಲ್ಯೂಮಿನಿಯಂ ಪಾತ್ರೆ ಬಿರಿಯಾನಿ ಪಾತ್ರೆ ಬೇರೆ ಬೇರೆ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಅದು ಓಕೆ ಚಿಕ್ಕಡೆ ದನೆ ಬೇನೆ ಇದೆ ಅಲ್ಲ ಅದಕ್ಕೆ ಯೂಸ್ ಮಾಡೋದು ಇದು ಓಕೆ ಇದು ಟಬ್ ಕಚ್ಚಾ ಇದೆ ಆಮೇಲೆ ಇದು ರೈಸ್ ಫಿಲ್ಟರ್ ರೈಸ್ ಫಿಲ್ಟರ್ ಓಕೆ ಆಲ್ ಸೈಜ್ ಅವೈಲೇಬಲ್ ಓಕೆ ಓಕೆ ಇದು ಸ್ಟೀಲ್ ಟಬ್ ಸ್ಟೀಲ್ ಟಬ್ ಅನ್ನ ಕೂಡ ಇದು ಸ್ಟೀಲ್ ರೈಸ್ ಫಿಲ್ಟರ್ ಇದು ಅಲ್ಯೂಮಿನಿಯಂ ದೆಲ್ಲ ವೇಟ್ ಮೇಲೆ ಬರುತ್ತಾ 1 ಕೆಜಿ ಆಲ್ ಸೈಜ್ ಅಲ್ಲ 200 220 ರೂಪಾಯಿ ಪರ್ ಕೆಜಿ ಪರ್ ಕೆಜಿ 200 220 ಇದು ಪರತ ಆಲ್ ಸೈಜ್ ಅವೈಲೇಬಲ್ ಓಕೆ ಇಡ್ಲಿ ಬಾಕ್ಸ್ 180 ರೂಪಾಯಿ ಪರ್ ಕೆಜಿ ಇಡ್ಲಿ ಬಾಕ್ಸ್ 180 ಪರ್ ಕೆಜಿ ಇದು ಒಂದು ಫುಲ್ ಸೆಟ್ ಬೇಕಂದ್ರೆ ಎಷ್ಟು ಆಗುತ್ತೆ ಇದು ಆಗುತ್ತೆ 2600 2600 ಎಷ್ಟು ಗುಂಡಿಟ್ಲಿ ಬರುತ್ತೆ ಓಕೆ ತಟ್ಟೆಲಿ ಬರುತ್ತೆ ಇಲ್ಲಿ ಹಾಕಬಹುದು ನೋಡಿ ಇದರಲ್ಲಿ ಎರಡು ಯೂಸ್ ಮಾಡ್ಕೋಬಹುದು ಇದು ಟೋಲ್ ಇದೆ ಓಕೆ ಇದು ತಟ್ಟೆಲಿ ಬೇಕಂತ ತಟ್ಟೆಲಿ ಯೂಸ್ ಮಾಡ್ಕೋಬಹುದು ಓಕೆ ಆಮೇಲೆ ಸಪರ ಪ್ಲೇಟ್ ಬಂದಿ ನಾಸ್ಟಿ ಪ್ಲೇಟ್ ಬೇಕಾ ನಾನ್ ಸ್ಟಿಕ್ ಪ್ಲೇಟ್ ಸಿಗುತ್ತೆ ನಾನ್ ಸ್ಟಿಕ್ ಸಿಗುತ್ತೆ ಆಮೇಲೆ ಸ್ಟೀಲ್ ಬಾಕ್ಸ್ ಬೇಕಾ ನಾನು ಸ್ಟೀಲ್ ದನ ಇದೆ ದಲ್ ಸೇಮ್ ಅಲ್ಲಿ ಸ್ಟೀಲ್ ಬಾಕ್ಸ್ ಇದೆ ಇಲ್ಲಿ ಇದು ಓಕೆ ಆಮೇಲೆ ಅಲ್ಯೂಮಿನಿಯಂ ಕೊಳಗ ಓ 10 ಲೀಟರ್ ನ 500 ಲೀಟರ್ ವರೆಗೂ ಸೈಜಸ್ ಇದೆ ಆಲ್ ಸೈಜ್ ಅವೈಲೇಬಲ್ ಓಕೆ ಆಮೇಲೆ ಪಾತ್ರೆ 1 ಕೆಜಿ ಇಂದ 200 ಕೆಜಿ ವರೆಗೂ ಆಲ್ ಸೈಜ್ ಅವೈಲೇಬಲ್ ಇದು ಬಿರಿಯಾನಿ ಇದೆನಾ 180 ಇಂದ 220 ವರೆಗೂ ಕೆಜಿ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅದು ಬಿರಿಯಾನಿ ಒಳ್ಳೆ ಹೈದರಾಬಾದ್ ಬಿರಿಯಾನಿ ಒಳ್ಳೆ ಓಕೆ ಓಕೆ ಅದು ಹೈದರಾಬಾದಿ ಬಿರಿಯಾನಿ ಇದಕ್ಕೆ ಅಲಾತಿ ಹ್ಯಾಂಡ್ ಬೇಕಾ ಎಲ್ಲ ಐಟಂ ಗೆ ಹ್ಯಾಂಡ್ ಸಿಗೋದು ಪಾತ್ರೆಗೆ ಒಂದು ಸ್ಯಾಂಪಲ್ ಇದೆ ಬೇರೆ ಎಲ್ಲ ಸೈಜ್ ಯಾವ ಸೈಜ್ ಬೇಕಂದ್ರೆ ಹಾಕಿ ಕೊಡ್ತೀನಿ ನಾನು ಹ್ಯಾಂಡಲ್ ಬೇಕಂದ್ರೆ ಅಟ್ಯಾಚ್ ಮಾಡಿ ಕೊಡ್ತೀರಾ ಹಾ ಅಲಾತಿ ಓಕೆ ಇಷ್ಟು ಯಾವ ಸೈಜ್ ಬೇಕೋ ಎಲ್ಲ ಸೈಜ್ ಇದೆ ಹ್ಮ್ 1 ಕೆಜಿ ನಾ 100 ಕೆಜಿ ಬೇಸ್ ವರೆಗೂ ಬೇಕಂದ್ರೆ ಸೈಜಸ್ ಎಲ್ಲ ಇದೆ ಓಕೆ ಚಿಕ್ಕದಾದ ದೊಡ್ಡದಾದ ಲೈಟ್ ವೇಟ್ ಯಾವ ತರ ಬೇಕೋ ಎಲ್ಲ ಸಿಗುತ್ತೆ ಇದು ಮೇಲೆ ಇರೋದಲ್ಲ ಇದೆಲ್ಲ ಸಾಗದನ ಟಿಪನ್ ಕೆರೆರ ಇದೆಲ್ಲ ಹೋಟಲ್ ಐಟಂ ಅಂದ್ರೆ ಐಟಂ ಅವೈಲೇಬಲ್ ಓಕೆ ಇದು ದೊಡ್ಡದು ಕೂಡ ಇದೆಲ್ಲ ಚಿಕ್ಕ ಸೈಜ್ ಬೇಕಂದ್ರೆ ಎಲ್ಲ ಇದೆ ಇದು ಈ ಸೈಜ್ ಗೆ ಎಷ್ಟು ಆಗುತ್ತೆ ಇದು ದೊಡ್ಡದು 2800 ಆಗುತ್ತೆ 2800 ಐರನ್ ಅಲ್ಲ ಐರನ್ ಪ್ರೆಸ್ಟೀಜ್ ಮಿಕ್ಸ್ ಇದೆ ಪ್ರೆಸ್ಟೀಜ್ ಮಿಕ್ಸ್ ಎಂಆರ್ಪಿ ಎಷ್ಟು ಇದೆ ನೀವು ನಿಮ್ಮತ್ರ ಎಷ್ಟು ಪ್ರೈಸ್ ಗೆ 3900 ಎಂಆರ್ಪಿ ಇದೆ 2600 ರೂಪೀಸ್ ರೇಟ್ ಇದೆ 2600 ನಿಮ್ಮತ್ರ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಆಮೇಲೆ ಹೆವಿ ಡ್ಯೂಟಿ ಕಮರ್ಷಿಯಲ್ ಬೇಕಂದ್ರೆ 1400 ವಾಟ್ಸ್ ಲೈಫ್ ಟೈಮ್ 4600 ರೂಪೀಸ್ 4600 ಓಕೆ ಸೋ ಅಲ್ಲ ಹೋಲ್ ಸೈಜ್ ಆಡಿ ಸಾರ್ ಆಡಿ ಸಾರ್ ಅಲ್ಯೂಮಿನಿಯಂ ಕಡಾಯಿ ವಾಲ್ ಸೈಜ್ ಅವೈಲೇಬಲ್ ಆಲ್ ಸೈಜಸ್ ಇದೆ ಇಲ್ಲಿ ಇದು ವೇಟ್ ಮೇಲೆ ಬರುತ್ತಾ ಇದು ಕೆಜಿ ಲಕ ಕೆಜಿ ಕಡಾಯಿ ಕೆಜಿ ಎಷ್ಟು ಬರುತ್ತೆ 260 ಇದನ್ನ 260 ಪರ್ ಕೆಜಿ ಎಲ್ಲಾ ಸೈಜಸ್ ಇದೆ 1 ಕೆಜಿ ಇಂದ ಎಲ್ಲಾ ಸೈಜಸ್ ಇದೆ 30 ಕೆಜಿ ವರೆಗೂ ಓಕೆ ಇದು ಸ್ಟೀಲ್ ಕೊಳಗ ಓಕೆ 6 ಸೈಜ್ ಇದೆ ಗುಡ್ ಸೈಜ್ ಇದು ಕಮರ್ಷಿಯಲ್ ಹೆವಿ ಡ್ಯೂಟಿ ಹೆವಿ ಯೂಸ್ ಗೆ ಬೇಕಂದ್ರೆ ಹೋಟಲ್ ಕ್ಯಾಂಟೀನ್ ಕ್ಯಾಟ್ರಸ್ ಇದು ಸಾಲ್ಟ್ ಅಂಡ್ ಪೆಪ್ಪರ್ ಗೆ ಇದೆ ಎಷ್ಟು ಬರುತ್ತೆ ಇದು ಹೆವಿ ಇದೆ 5 ಸ್ಟಾರ್ ಗ್ಲಾಸ್ ಅಲ್ಲ ಗಾಜಿನ ಇದೆ 425 ಎಂಆರ್ಪಿ ಇದೆ 250 ಕೊಡ್ತೀನಿ 250 ಆಮೇಲೆ ಜಲೇಬಿ ಬಂದಿ ಇದು ಜಲೇಬಿ ಬಾಂಡ್ಲಿ ಇದು ಸಕ್ಕರೆ ಬಾಂಡ್ಲಿ ಇದು ಜಿಲೇಬಿದಾ ಇದು ಸಕ್ಕರೆ ಬಾಂಡ್ಲಿ ಓಕೆ ಇದು ಬಾಂಡ್ಲಿ ಓಕೆ ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡಬಹುದಲ್ಲ ಇದು ಮನೆಗೆ ಹೋಟೆಲ್ಗೆ ಎಲ್ಲದಕ್ಕೆ ಐಟಂ ಇದೆ ಹೆವಿ ಇದೆ weight ತುಂಬಾ ಇದೆ ಸ್ಟೀಲ್ ಸ್ಟೋವ್ ಅಂತ ಸ್ಟೀಲ್ ಇದೆ ಸ್ಮಾಲ್ ಓಕೆ 1300 ರೂಪಾಯಿ 1300 ಇದು ಒಂದು ದೊಡ್ಡ ಸೈಜ್ ಬೇಕಂತ 1400 ರೂಪಾಯಿ ಓಕೆ ಆಮೇಲೆ ಸ್ಟೀಲ್ ಟ್ರೇ स्वीट रे ओके हां 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 मिक्सी ಅಂದ್ರೆ ಮಾಮೂಲಿ ಕಬಾಬ್ ಕಬಾಬ್ ಸಾಕ್ ಇಡ್ಲಿ ಗೆ ನಡ್ಕೋಸ್ತಲ್ಲ ಇಡ್ಲಿ ಓಕೆ ಓಕೆ ಹಾಕಬಹುದು ನಾನ್ ಸ್ಟಿಕ್ ಅಲ್ಲಿ ಇಡ್ಲಿ ಪ್ಲೇಟ್ ಮಾಮೂಲಿ ಇದಲ್ಲ ನಾನ್ ಸ್ಟಿಕ್ ಅಲ್ಲಿ ಸಾಧಾರಣ ಇದು ಹೋಟಲ್ ಗೆ ಸ್ಪೂನ್ ಅಲ್ಲ ಓಕೆ ಸ್ಪೂನ್ ಸ್ಪೂನ್ ಇದರಲ್ಲಿ ಇಡ್ತಾರಲ್ಲ ಇಟ್ ಮಿಸ್ ಇಟ್ ಅಂತ ಇರ್ತಾರಲ್ಲ ಇದು ಸ್ಟಿಕ್ ರೆ ದೊಡ್ಡದು ದೊಡ್ಡದು ಓಕೆ ಸೈಜ್ ಅವೈಲೇಬಲ್
ಏನು ಬಾಕ್ಸ್ ಮಸಾಲ ಬಾಕ್ಸ್ ಓಕೆ 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 ಒಳಗಡೆ ಬಾಕ್ಸ್ ಬಾಕ್ಸ್ ಇರುತ್ತಲ್ಲ ಓಕೆ ಕಪ್ಸ್ ಸಾಂಬಾರ್ ಕಪ್ಸ್ ಸಾಂಬಾರ್ ಕಪ್ ಇದು ಹೆಂಗೆ ತಗೋಬೇಕು ಪೀಸ್ ಲೆಕ್ಕನ ಕೆಜಿ ಲೆಕ್ಕ ಕೆಜಿ ಎಷ್ಟು ಬರುತ್ತೆ ಇದು ಕಪ್ಸ್ 25 ಪೀಸ್ ಬರುತ್ತೆ ಇಲ್ಲ ಪ್ರೈಸ್ 220 ಪರ್ ಕಿಲೋ ಆಮೇಲೆ ಇದು ಸ್ಪೂನ್ ಡಜನ್ 15 ಪೀಸ್ ಡಜನ್ 15 ಅಷ್ಟೇನಾ ಇದು 50 ರೂಪಾಯಿ ಇದು 45 ಓಪನ್ ಮಾಡಿ ಒಂದು ಇದು ಡಜನ್ 50 ಓಕೆ 40 ಅಂದ್ರೆ ಇನ್ನು ಸ್ವಲ್ಪ ಚಿಕ್ಕದು ಇದೆಯಾ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಅಷ್ಟೇ ಇದಕ್ಕಿಂತ ಹೆವಿ ಕ್ವಾಲಿಟಿ ಇದಕ್ಕೆ ಹೆವಿ ಬೇಕಂದ್ರೆ ಹೆವಿ ಇದೆ 170 ರೂಪಾಯಿ ಡಜನ್ 170 ಡಜನ್ ಸ್ಟ್ರಾಂಗ್ ಇರುತ್ತೆ ಇದು ಫುಲ್ ಆಮೇಲೆ ಸ್ಟೀಲ್ ಬೇಸಿನ್ ಎಲ್ಲ ಸೈಜ್ ಅವೈಲೇಬಲ್ ಇದು ಬೌಲ್ ಓಕೆ ಈ ಬೇಸಿನ್ ಓಕೆ ಮನೆ ಯೂಸ್ ಗೆ ತಗೋಬಹುದು ಇದೆಲ್ಲ ಅಲ್ಲ ಯೂಸ್ ಗೆ ಇದು ಕೆಜಿ ಲೆಕ್ಕನ ಅಲ್ಲ ಕೆಜಿ ಲೆಕ್ಕ ಕೆಜಿ ಎಷ್ಟು ಬರುತ್ತೆ ಕೆಜಿ 260 ಓಕೆ ಇದು ರೈಸ್ ಸ್ಮಾಲ್ ಸ್ಮಾಲ್ ಬೌಲ್ಸ್ ರೈಸ್ ಬೌಲ್ಸ್ ಹೋಟಲ್ ಅಲ್ಲಿ ರೈಸ್ ಬೌಲ್ ಇದೆ ಆ ಪ್ರೈಸ್ ಫುಲ್ ರೈಸ್ ಹಾ 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 ಇದರಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಇದೆ ಬೇರೆ ಬೇರೆ ಸೈಜಸ್ ಮೀಲ್ಸ್ ಪ್ಲೇಟ್ ಆ ಇದು ಇದು ಕೆಜಿ ಲೆಕ್ಕ ಅಲ್ಲ ಇದು ಕೆಜಿ ಲೆಕ್ಕ ಕೆಜಿ ಎಷ್ಟು ಬರುತ್ತೆ 260 ಪರ್ ಕಿಲೋ 260 ಪರ್ ಕಿಲೋ ಟೂ ಸೈಜಸ್ ಇದೆ ಬಿಗ್ ಸೈಜ್ ಇದೆ ಸ್ಮಾಲ್ ಸೈಜ್ ಇದೆ ಓಕೆ ಕ್ಯಾರಿಯರ್ ಅಲ್ಲ ಇದು ಪೀಸ್ ಲೆಕ್ಕ ಬರುತ್ತೆ ಇದು ಇದು ಸ್ಪೆಷಲ್ ಇದೆ ಇದು ಮಾಮೂಲಿ ತಗೊಂಡ್ರೆ ಕೆಜಿ ಲೆಕ್ಕ ಬರುತ್ತೆ 280 ರೂಪಾಯಿ ಪರ್ ಕಿಲೋ ಇದು ಪೀಸ್ ಲೆಕ್ಕ ಬರುತ್ತಾ ಛೋಟಿ ಸೈಜ್ ನೋಕನ್ ಬಡಿಸ ಪೀಸ್ ಲೆಕ್ಕ ಬರುತ್ತೆ ಇದು ಎಷ್ಟು ಬರುತ್ತೆ ಪೀಸ್ 450 550 60 ಅದು ಸ್ಮಾಲ್ ದು ಸ್ಮಾಲ್ 350 350 ಓಕೆ ಹಾಂ ದೇವ ಸರಿ ಇದೆ ಇದು ಟಿಫನ್ ಪ್ಲೇಟ್ ಇದು ಎಷ್ಟು ಬರುತ್ತೆ ಪ್ರೈಸ್ ಯಾದು ಇದು 290 ಪರ್ ಕೆಜಿ ಎಷ್ಟು ಕೆಜಿಗೆ ಎಷ್ಟು ಪೀಸ್ ಬರುತ್ತೆ ಇದು ಕೆಜಿ 4 ಪೀಸ್ 4 ಪೀಸ್ 290 ಗೆ 4 ಪೀಸ್ ಬರುತ್ತೆ ಈ ತರ ಓಕೆ ಇದೆಲ್ಲ ನೋಡಿ ಹೋಟಲ್ ವೇರ್ ಐಟಮ್ ಕೊರ್ತೆ ಏನು ಬೇಕಂದ್ರೆ ಹೋಟಲ್ ಗೆಲ್ಲ ಐಟಮ್ಸ್ ಎಲ್ಲ ಐಟಮ್ಸ್ ಆಲ್ ಐಟಮ್ಸ್ ಸಿಗುತ್ತೆ ಅಲ್ಲಿ ಆಲ್ ಐಟಮ್ ಕಾಫಿ ಫಿಲ್ಟರ್ ಇದೆ ಕಾಫಿ ಫಿಲ್ಟರ್ ಕಟಿಂಗ್ ಮಣೆ ಓ ಕಟಿಂಗ್ ಇದೆ ಓಕೆ ಸೈಡನ ಜಗ್ ಓಕೆ ಜಗ್ಸ್ ಮೇಲೆ ಇದೆ ಜಗ್ ಎಲ್ಲ ಸೈಜಸ್ ಇದೆ ಕುಕ್ಕರ್ ಆಲ್ಸ್ ಇದೆ ಗ್ಯಾಸ್ ಸ್ಟೌ ಇದೆ ಗ್ಯಾಸ್ ಸ್ಟೌ ಮನೆ ಎಷ್ಟು ಬೇಕಾ 950 ರೂಪೀಸ್ 950 ರೂಪೀಸ್ ಸ್ಟೀಲ್ ದಾ ಐಟಮ್ ಪ್ಲಸ್ ಆಲ್ ಸೈಜ್ ಅವೈಲೇಬಲ್ 4 1/2 ಬಾಲ್ ಟ್ರೇ ಬಾಕ್ಸ್ ಎಲ್ಲ ಐಟಮ್ ಮಸಾಲಾ ಬಾಕ್ಸ್ ಗ್ಲಾಸ್ ವಾಟರ್ ಗ್ಲಾಸ್ ಟೀ ಗ್ಲಾಸ್ ಇದೆ ಮಸಾಲಾ ಬಾಕ್ಸ್ ಓಪನ್ ಮಾಡಿ ಒಂದು ನಾನು ಕೇಳ್ತಾ ಇಲ್ಲ ಅದು ಹೆವಿ ಇದೆ ಇದು ಚಪಾತಿ ಬಾಕ್ಸ್ ಮಸಾಲಾ ಬಾಕ್ಸ್ ಇದು ಪ್ರದೆ ಮಷಿನ್ ಕಟಿಂಗ್ ಮಷಿನ್ ಇದು weight ಮೇಲೆನ ಬರುತ್ತಾ ಅಲ್ಲ ಇದು 450 350 ಇದೆ ಎಷ್ಟು ಬರುತ್ತೆ ಈ ಮಸಾಲಾ ಬಾಕ್ಸ್ ಗೆ 380 ಓಕೆ MRP ಎಷ್ಟು ಇದೆ ಇದು ಇದು MRP ಇರೋದು 1175 1175 ನಿಮ್ಮತ್ರ ಎಷ್ಟು ಪ್ರೈಸ್ ಸಿಗುತ್ತೆ ಮಾತ್ರ ಇದು ನಂದಿ ತಗೊಂಡ್ರೆ 600 ರೂಪಾಯಿ ನಂದಿ 600 ರೂಪಾಯಿ ಸಾ ಈ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಆನೆ ಇದು ಇನ್ನೊಂದು ಲೈಫ್ ಟೈಮ್ ಅಂತ ಬರುತ್ತೆ ಅದು 500 ರೂಪಾಯಿ ಓಕೆ ಲೈಫ್ ಟೈಮ್ ಅನ್ನ ಇನ್ನೊಂದು ಬ್ರ್ಯಾಂಡ್ ಇನ್ನೊಂದು ಬ್ರ್ಯಾಂಡ್ ಇದೆ ಅದು 500 ರೂಪಾಯಿ ಸಾ ಹೆವಿ ಇದೆ ಫ್ರೆಂಡ್ಸ್ ತಿನ್ನಿಲ್ಲ ಹೆವಿ ಇದೆ 5 ಇಯರ್ಸ್ ವಾರಂಟಿನಾ ಓಕೆ ಈ ತರ ಬರುತ್ತೆ 5 ಇಯರ್ಸ್ ಮಾರಕ 5 ವರ್ಷ ಗ್ಯಾರಂಟಿ ಓಕೆ